ಮೊದಲನೇ ಬಾರಿಗೆ ಅತ್ಯಂತ ಶಕ್ತಿಯುತವಾದ ಪ್ರಭಾವಿ ಹೆಣ್ಣು ಮಗಳು ನಾನು ರುಕ್ಮಿಣಿಯವರ ಬಗ್ಗೆ ಹೊಗಳ್ತಾ ಇಲ್ಲ. ನಾನು ಕಳೆದ ಚುನಾವಣೆಯಲ್ಲಿ ಅವರನ್ನ ಅಸೆಂಬ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾನು ಬಹಳ ಹಠ ಮಾಡಿದೆ. ಆದರೆ ಅವರ ಮನೆಯವರು ನಾನು ಹೆದರಿ ಎದುರಾಳಿಗಳಿಗೆ ನಾನು ನಿಲ್ಲಿಲ್ಲ ಅನ್ನೋ ಆಪಾದನೆ ಬರುತ್ತೆ ಅಂತೇಳಿ ಅವರು ಸರ್ ಈ ಸಾರಿಗೆ ನಾನು ನಿಂತು ಬಿಡ್ತೀನಿ ಸರ್, ಇನ್ನೊಂದು ಸಾರಿ ನನಗೆ ಅವಕಾಶ ಮಾಡಿ ಅಂತ ಹೇಳಿದೆ. ಆ ಹಿನ್ನೆಲೆಯಲ್ಲಿ ನಾನು ಅವತ್ತು ಒಪ್ಕೊಂಡೆ. ಅದರಲ್ಲೇ ಇದ್ರೆ ರುಕ್ಮಿಣಿಯವರನ್ನೇ ನಿಲ್ಲಿಸಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ತೀರ್ಮಾನ ಬಂದಾಗ ಅದಕ್ಕೇನೋ ಒಂದು ಹಿನ್ನೆಲೆ ಇರುತ್ತೆ ದೈವ. ಅದು ಇವತ್ತು ಕೈಗೂಡಿ ಬಂದಿದೆ. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಅವರು ಕಳೆದ 16 ವರ್ಷದ ಜೊತೆ ಇದ್ದರು, ಮಂತ್ರಿನೂ ಮಾಡಿದ್ದೀನಿ. ನಾನು ನಿಮ್ಮ ಹಣೆ ಬರ ಏನಿದೆಯೋ ಗೊತ್ತಿಲ್ಲ. ವಿದ್ಯಾವಂತ ಹೆಣ್ಣುಮಗಳು, ನೀವು ಛಲದಲ್ಲಿ ನಿಮ್ಮ ಯಜಮಾನರು ದೊಡ್ಡ ಹಾರ ತಂದವರು ನನಗೆ, ಆ ಹಾರ ನಿಮಗೆ. ಈ ರಾಜ್ಯದಲ್ಲಿ ಯಾವ ಪಕ್ಷ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟುವೋ ಅದರ ಫಲವನ್ನು ಬೇರೆಯವರು ಪಡೀತಾ ಇದ್ದಾರೆ. ನಾವು ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಮೈತ್ರಿ ಇದೆ. ಹೌದು, ಅದು ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿಯವರು, ಶಾ ಅವರು, ಮೋದಿಯವರು ತೀರ್ಮಾನ ಮಾಡಬಹುದು. ಆ ವಿಷಯ ನನ್ನ ಮುಂದೆ ಇಲ್ಲ ಏನು. ಆದರೆ ಕೋಲಾರದಲ್ಲಿ ನಮ್ಮ ಶಕ್ತಿ ಹೆಚ್ಚಿದೆ ಅನ್ನೋದು ಅದರಲ್ಲಿ ಯಾವ ಸಂಶಯ ಇಲ್ಲ. ಕಳೆದ ಚುನಾವಣೆಯಲ್ಲಿ ನಮಗೆ ಎಷ್ಟು ರಾಜಕೀಯ ಶಕ್ತಿಯನ್ನು ಆ ಜಿಲ್ಲೆಯ ಜನ ಕೊಟ್ಟಿದ್ದಾರೆ. 2 ಸೀಟ್ ನಾವು ಗೆದ್ದಿದ್ದೇವೆ. ಆ ಹಿನ್ನೆಲೆಯಿಂದ ಮಾತಾಡಿದ್ರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮ್ದು 4 ಸ್ಥಾನ ಇದೆ. ಆ ಹಿನ್ನೆಲೆಯಲ್ಲಿ ಮುಂದೆ ಮೋದಿಯವರು, ಶಾ ಅವರು, ಕುಮಾರಸ್ವಾಮಿಯವರು ಯಾವ ತೀರ್ಮಾನಕ್ಕೆ ಬರ್ತಾರೋ ಬರಲಿ, ಆದರೆ ನಮ್ಮ ಶಕ್ತಿ ಏನು ಅನ್ನೋದನ್ನು ನಾವು ಪ್ರದರ್ಶನ ಮಾಡಬೇಕಲ್ಲ. ನಾವು ಕೂತ್ಕೊಳ್ಬೇಕಾಗತ್ತ. ಇದು ಒಂದು ರಾಜಕೀಯ ಪಕ್ಷ. ನಾವು ಭಾರತೀಯ ಜನತಾ ಪಾರ್ಟಿ ಸಂಬಂಧ ಇದೆ. ಆ ಸಂಬಂಧ ಯಾವ ಕಾಲಕ್ಕೂ ಕಳ್ಕೊಳ್ಳೋದಿಲ್ಲ. ಅದರಿಂದ ಒಬ್ಬ ವಿದ್ಯಾವಂತ ಹೆಣ್ಣು ಮಗಳು, ಅದರಲ್ಲೂ ಹೆಚ್ಚು ಜನರವರಾಗಿದ್ದಾರೆ, ನಾನು ಜಿಲ್ಲೆಯಲ್ಲಿ ನೋಡಿದೆ ಆ ಕಾರ್ಯಕ್ರಮ ಮಾಡಲಿಕ್ಕೆ. ಇವತ್ತು ಅವ್ರ ಕೈಗೆ ನಾವು ಲೀಲಾವತಿ ಆರ್ ಪ್ರಸಾದ್ ಅವ್ರ ಕೈಯಿಂದ ಅಧಿಕಾರದ ಹಸ್ತಾಂತರ ಮಾಡಿಸ್ತೇನೆ. ಕುಮಾರಸ್ವಾಮಿ ಅವರು ಇಲ್ಲ, ಆದರೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷನಾಗಿ ನಾನು ಇವತ್ತು ಅವ್ರ ಕೈಗೆ ಹಸ್ತಾಂತರ ಮಾಡಿ ಚುನಾವಣೆ ಯಾವ ದಿನ ಬರುತ್ತೋ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ನಾನು ತಾಯಿಯವರಿಗೆ ಕೇಳ್ತೇನೆ, ನೀವೆಷ್ಟು ದಿವಸದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ ಕೋಲಾರದಲ್ಲಿ? ದಿನಾಂಕ ನಿಗದಿ ಮಾಡಿದ್ರೆ ಆ ದಿನಾಂಕಕ್ಕೆ ಎಲ್ಲ ರೀತಿಯ ನೀವು ಕೋಲಾರದಲ್ಲಿ ಕುಮಾರಸ್ವಾಮಿಯವರಿಗಾಗಲೇ ಒಂದು ಹಂತದ ಮಾತನಾಡಿದ್ದಾರೆ. ಈಗ ಚುನಾವಣೆ ಯಾವಾಗ ಬೇಕಾದ್ರೂ ಘೋಷಣೆ ಆಗಬಹುದು. ಮೋದಿಯವರು 10 ದಿನದ ಪ್ರವಾಸ ಕಾಶ್ಮೀರದಿಂದ ತಮಿಳುನಾಡುವರೆಗೆ ಇಟ್ಕೊಂಡಿದ್ದಾರೆ. 10 ರಾಜ್ಯಗಳು, 2 ಯೂನಿಯನ್ ಟೆರಿಟರಿ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಅದರಿಂದ ನೋಡ್ರೆ ಕುಮಾರಸ್ವಾಮಿಯವರು
ಕೋಲಾರದಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗ್ತಾರೆ, ಯಾವ ಆತಂಕ ಇಲ್ಲ. ನೀವು ಕೂತು ಯಾವಾಗ ಮಾಡ್ತೀರಿ ಅಂತ ಹೇಳಿದ್ರೆ, ಅವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕೋಲಾರದಲ್ಲೇ ಪ್ರಥಮವಾಗಿ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇದೆ. ಇದರಲ್ಲಿ ಪಕ್ಷದ ಶಕ್ತಿ ಕೋಲಾರದಿಂದ ನೀವು ಏನಿದೆ ಅನ್ನೋದನ್ನ ನೀವು ಸಾಬೀತು ಮಾಡಿದರೆ ಅದು ರಾಜ್ಯಕ್ಕೆ ಒಂದು ಮೆಸೇಜ್. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಕೊಡ್ತೇವೆ. ಅದರಿಂದ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ವಾಪಸ್ ಬರ್ತಾರೆ. ನಾನು 14 or 15 ನಿಮ್ಮ ಜಿಲ್ಲೆ ಕಾರ್ಯಕ್ರಮವನ್ನು ಕುಮಾರಸ್ವಾಮಿಯವರ ಒಪ್ಪಿಗೆ ಪಡೀತೇನೆ. 14 or 15 ಎರಡು ದಿವಸಗಳು ಬಹಳ ಉತ್ತಮವಾದಂತಹ ದಿನಗಳು ಒಂದು ರಾಜಕೀಯ ಸಭೆ ಮಾಡಲಿಕ್ಕೆ. ಗೌಡ್ರೆ ಕೇಳ್ತಾ ಇದೆಯಾ, ನಿಮಗೆ ಕೇಳ್ತಾ ಇದೆಯಾ ಅಂತ. ವಾಪಸ್ ಹೋದ್ಮೇಲೆ ನಾನು ಮನೆಗೆ ಹೋಗಿ ಎಲ್ಲ ಮುಖಂಡರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ದಯಮಾಡಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿ. ಇದು ನಿಮ್ಮ ಜವಾಬ್ದಾರಿ.